ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಬೆಳಗಿನ ಶುಭಾಶಯಗಳು. ನಾನು ರಾಜ್ಯಶಾಸ್ತ್ರದ ಉಪನ್ಯಾಸಕನಾದ ಎಚ್ ಎನ್ ಕಿಂಡಿಮಣಿ ರಾಜ್ಯಶಾಸ್ತ್ರ ವಿಷಯವನ್ನು ಬೋಧಿಸುತ್ತಿದ್ದು, ರಾಜ್ಯಶಾಸ್ತ್ರದಲ್ಲಿ ಇಲಾಖೆಯಿಂದ ಕೆಲವಿಷ್ಟು ಪಠ್ಯಕ್ರಮಗಳನ್ನು ಕಡಿತಗೊಳಿಸಲಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಗೊಂದಲ ಸೃಷ್ಟಿಯಾಗಿದ್ದು, ಈ ಪಠ್ಯಕ್ರಮ ಯಾವ್ಯಾವ ಅಂದರೆ ರಾಜ್ಯಶಾಸ್ತ್ರದಲ್ಲಿ ಯಾವ ಪಠ್ಯಗಳಂದರೆ ಚಾಪ್ಟರ್ಗಳನ್ನು ತೆಗೆದುಹಾಕಲಾಗಿದೆ ಎಂಬುದನ್ನು ಇವತ್ತು ನೋಡೋಣ. ಅಂದರೆ ನಿಮಗೆ ಒಟ್ಟಾರೆಯಾಗಿ ರಾಜ್ಯಶಾಸ್ತ್ರದ ವಿಷಯದಲ್ಲಿ 9 ಚಾಪ್ಟರ್ಗಳನ್ನು ಅಳವಡಿಸಲಾಗಿದ್ದು, ಅದರಲ್ಲಿ 1 ಚಾಪ್ಟರನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಅದು ಯಾವುದಪ್ಪ ಅಂದರೆ 9ನೇ ಅಧ್ಯಾಯ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಎಂಬ ಆ ಚಾಪ್ಟರನ್ನು ಸಂಪೂರ್ಣ ಇಲಾಖೆ ತೆಗೆದುಹಾಕಲಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಮ ಹತ್ರ ಬುಕ್ಸ್ ಇದ್ದರೆ ನಾನು ಇವತ್ತು ಸಿಲೆಬಸ್ಸನ್ನು ಬರೆಸ್ತಾ ಇದ್ದೀನಿ, ಅದನ್ನು ನೀವು ಬುಕ್ಸ್ ಇದ್ದರೆ ಅದು ರೈಟ್ ಮಾಡ್ಕೊಳ್ಳಿ. ಬುಕ್ಸ್ ಇರಲಿಲ್ಲಪ್ಪ ಅಂದರೆ ನೀವು ಅಲ್ಲಿ ನೀವು ನೋಟ್ಬುಕ್ನಲ್ಲಿ ಸಿಲೆಬಸ್ಸನ್ನು ಬರೆದುಕೊಳ್ಳಬಹುದು. ನೋಡಿ ವಿದ್ಯಾರ್ಥಿಗಳೇ, ಇವತ್ತು ಮೊದಲನೆಯ ಚಾಪ್ಟರ್ ಯಾವ್ದು ಬರ್ತಪ್ಪ ಅಂದರೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೊದಲನೆಯ ಅಧ್ಯಾಯ ರಾಜ್ಯಶಾಸ್ತ್ರ ಒಂದು ಅಧ್ಯಯನ. ನೋಡ, ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಈ ವಿಷಯದಲ್ಲಿ, ಈ ಒಂದು ಚಾಪ್ಟರ್ದಲ್ಲಿ ಈ ವಿಷಯಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತದೆ. ಅದರಲ್ಲಿ 1.1 ಅಂದರೆ ಒಂದನೇ ಅಧ್ಯಾಯದಲ್ಲಿ 1.1 ಅರ್ಥ, ಸ್ವರೂಪ ಮತ್ತು ವ್ಯಾಪ್ತಿ ಈ ವಿಷಯಗಳನ್ನು ಅಧ್ಯಯನ ಮಾಡಬೇಕು. ಇನ್ನು 1.2 ಇಲ್ಲಿ ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆ ಅಥವಾ ಮಹತ್ವ ಈ ವಿಷಯವನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತದೆ. ಇನ್ನು 2ನೇ ಚಾಪ್ಟರ್ ಯಾವುದಪ್ಪ ಅಂದರೆ ರಾಜ್ಯ. ಇಲ್ಲಿ ಈ ರಾಜ್ಯದಲ್ಲಿ ಇಲ್ಲಿ ಕೂಡ ಒಂದಿಷ್ಟು ವಿಷಯಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅದರಲ್ಲಿ 2.1 ಇಲ್ಲಿ ಯಾವ ವಿಷಯವನ್ನು ಅಧ್ಯಯನ ಮಾಡಬೇಕಾಗ್ತದೆ ಅಂದರೆ ಅರ್ಥ, ವ್ಯಾಖ್ಯ ಮತ್ತು ರಾಜ್ಯದ ಮೂಲಾಂಶಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ಇನ್ನು 2.2 ಅದರಲ್ಲಿ 2.2 ಇಲ್ಲಿ ಅರ್ಥ ಮತ್ತು ವ್ಯತ್ಯಾಸಗಳು. ನೋಡ, ಅರ್ಥ ಮತ್ತು ವ್ಯತ್ಯಾಸಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ಇನ್ನು ಅದರಲ್ಲೇ ಕೆಲವಿಷ್ಟು ಪಾಯಿಂಟ್ಗಳನ್ನು ಕೊಟ್ಟಣ. ಅಂದರೆ 2.2 ಒಳಗೆ ರಾಜ್ಯ ಮತ್ತು ಸಮಾಜ, ಇಲ್ಲಿ ರಾಜ್ಯ ಮತ್ತು ಸಮಾಜ ಮತ್ತು ಆ ರಾಜ್ಯ ಮತ್ತು ಸಂಸ್ಥೆಗಳು ಅಂದರೆ ಇವು ಚಿಕ್ಕ ಚಿಕ್ಕ ಏನಪ್ಪ ಅಂದರೆ ವಿಷಯಗಳು. ರಾಜ್ಯ ಮತ್ತು ಸಮಾಜ ಅಂದರೆ ಈ ವ್ಯತ್ಯಾಸ, ರಾಜ್ಯದಲ್ಲಿ ಏನಾದರೂ ಅದು ಸಮಾಜದಲ್ಲಿ ಏನಾದರೂ ವ್ಯತ್ಯಾಸವನ್ನು ಗಮನಿಸುವುದು. ಇನ್ನು ಆ ರಾಜ್ಯ ಮತ್ತು ಸಂಸ್ಥೆಗಳು, ಈ ರಾಜ್ಯ ಮತ್ತು ರಾಷ್ಟ್ರ ಈ ವಿಷಯವನ್ನು 2ನೆಯ ಚಾಪ್ಟರ್ದಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇನ್ನು 3ನೆಯ ಚಾಪ್ಟರ್, 3ನೇ ಚಾಪ್ಟರ್ ಅಂದರೆ 3ನೆಯ ಪಾಠ, ಇನ್ನು ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತದೆ. 3ನೆಯ ಚಾಪ್ಟರ್ದಲ್ಲಿ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗ್ತದೆ. ಅದರಲ್ಲಿ 3.1 ಇಲ್ಲಿ ಯಾವ ವಿಷಯ ಏನಪ್ಪ ಅಂದರೆ ಟೀಟಿಕೆ. ಟೀಟಿಕೆ ಎಂಬುದು ಇಲ್ಲಿ ಅಧ್ಯಯನ ಮಾಡಬೇಕು. ಇನ್ನು 3.2 ಪರಮಾಧಿಕಾರ, ಅದರ ಅರ್ಥ ಮತ್ತು ಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕು. ಅಂದರೆ 3.2ದಲ್ಲಿ ಪರಮಾಧಿಕಾರ, ಅರ್ಥ ಮತ್ತು ಲಕ್ಷಣ ಈ ವಿಷಯಗಳ ಬಗ್ಗೆ ನಾವು ಏನು ಮಾಡಬೇಕು, ಅಧ್ಯಯನವನ್ನು ಮಾಡಬೇಕು. 3.3 ಇಲ್ಲಿ ಕಾನೂನು. ಕಾನೂನು ಎಂದರೇನು? ಕಾನೂನಿನ ಅರ್ಥ ಮತ್ತು ವಿಧಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದರೆ 3.3ಯಲ್ಲಿ ಕಾನೂನು, ಕಾನೂನಿನ ಅರ್ಥ ಮತ್ತು ವಿಧಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್ 3.4
3.4 ಇಲ್ಲಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಮತ್ತು ಅದರ ಅರ್ಥ ಮತ್ತು ವಿಧಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗ್ತದ. ಸ್ವಾತಂತ್ರ್ಯ ಅಂದ್ರೇನು, ಸ್ವಾತಂತ್ರ್ಯ ಯಾವ ರೀತಿ ಬಂತು ಅನ್ನೋದು ಅದರ ಹಿನ್ನೆಲೆಯನ್ನು ನಾವು ಅಧ್ಯಯನವನ್ನು ಮಾಡಬೇಕು. 3.5 ಇಲ್ಲಿ ಹಕ್ಕುಗಳು ಮತ್ತು ಅರ್ಥ ಹಾಗೂ ವಿಧಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗ್ತದೆ. ನೋಡ್ರಿ, ರಾಜ್ಯದಲ್ಲಿ ಕೆಲವಿತ್ತಂದ್ರೆ ಪ್ರತಿಯೊಬ್ಬನಿಗೂ ಹಕ್ಕುಗಳದಾವು. ಆ ಹಕ್ಕುಗಳನ್ನು ಹೇಗೆ ಸದುಪಯೋಗ ಪಡಿಸಿಕೊಳ್ಳಬೇಕೆಂಬುದು ಇಲ್ಲಿ 3.5 ಅಂದ್ರೆ 3.5 ಅಂದ್ರೆ ಒಬ್ಬ ಇದು ಪಾಯಿಂಟ್ನಲ್ಲಿ ಕೊಟ್ಟಾನ ಅಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ರಾಜ್ಯದಲ್ಲಿ ಕೆಲವಿಷ್ಟು ಹಕ್ಕುಗಳನ್ನದಾವು. ಆ ಹಕ್ಕುಗಳನ್ನು ಹೇಗೆ ಸದುಪಯೋಗ ಪಡಿಸಿಕೊಳ್ಳಬೇಕೆಂಬುದರ ಬಗ್ಗೆ ಅಧ್ಯಯನವನ್ನು ಮಾಡುವುದು. ಇನ್ನು ಚಾಪ್ಟರ್ 4 ಇಲ್ಲಿ ಯಾವ ವಿದ್ಯೆಯಪ್ಪ ಅಂದ್ರೆ ಸಂವಿಧಾನ ಮತ್ತು ಸರ್ಕಾರ. 4.1 ಸಂವಿಧಾನ ಅದರ ಅರ್ಥ ಮತ್ತು ಮಹತ್ವದ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಸಂವಿಧಾನ ಯಾವ ರೀತಿ ಜಾರಿ ಬಂತು, ಅದರ ಅರ್ಥ ಮತ್ತು ಮಹತ್ವ ಏನು ಎಂಬುದರ ಬಗ್ಗೆ ಇಲ್ಲಿ 4ನೇ ಚಾಪ್ಟರ್ದಲ್ಲಿ ಏನು ಮಾಡಕ್ಕೆ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಇನ್ನು 4.2 ಸಂವಿಧಾನಾತ್ಮಕ ಸರ್ಕಾರ, ಸಂವಿಧಾನಾತ್ಮಕ ಸರ್ಕಾರ ಅರ್ಥ ಮತ್ತು ಲಕ್ಷಣಗಳು ಇಲ್ಲಿ ಅಧ್ಯಯನವನ್ನು ಮಾಡಬೇಕು. ಅಂದರೆ 4.2ದಲ್ಲಿ ಸಂವಿಧಾನಾತ್ಮಕ ಸರ್ಕಾರ ಅಂದರೆ ಸಂವಿಧಾನಾತ್ಮಕ ಸರ್ಕಾರ ಅಂತ ಯಾವುದು ತಿಳಿತೀವಿ, ಅದರ ಅರ್ಥ ಮತ್ತು ಲಕ್ಷಣಗಳು ಯಾವ್ಯಾವು ಅನ್ನೋದು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಇನ್ನು 4.3 ಸಂವಿಧಾನದ ವಿಧಗಳು. ಸಂವಿಧಾನದ ವಿಧಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕು. ಇನ್ನು ಅದರಲ್ಲಿಯೇ ಕೆಲವಿಷ್ಟು ಪಾಯಿಂಟ್ಗಳನ್ನು ಕೊಟ್ಟಾನ. ಇಲ್ಲಿ ಲಿಖಿತ ಮತ್ತು ಅಲಿಖಿತ ಸಂವಿಧಾನದ ಅರ್ಥ ಮತ್ತು ಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಲಿಖಿತ ಸಂವಿಧಾನ ಅಂತ ಯಾವ ಕರಿತೀವಿ ಮತ್ತು ಅಲಿಖಿತ ಸಂವಿಧಾನ ಅಂತ ಯಾವ ಕರಿತೀವಿ ಮತ್ತು ಅದರ ಅರ್ಥ ಹಾಗೂ ಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್ ಅನಮ್ಯ ಮತ್ತು ನಮ್ಯ ಸಂವಿಧಾನ. ನೋಡ್ರಿ, ಅನಮ್ಯ ಸಂವಿಧಾನ ಅಂತ ಯಾವ್ದು ಕರಿತೀವಿ ಮತ್ತು ನಮ್ಯ ಸಂವಿಧಾನ ಅಂತ ಯಾವ್ದು ಕರಿತೀವಿ. ಸಂವಿಧಾನದ ಅರ್ಥ ಮತ್ತು ಲಕ್ಷಣಗಳ ಇವುಗಳ ಬಗ್ಗೆ ಕೂಡ ನಾವು 4ನೇ ಚಾಪ್ಟರ್ನಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇನ್ನು 4.4 ಆದರ್ಶ ಸಂವಿಧಾನದ ಅಗತ್ಯಾಂಶಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕು. ಆದರ್ಶ ಸಂವಿಧಾನ ಅಂತ ಯಾವ್ದು ಕರಿತೀವಿ, ಅಂದ್ರೆ ಆದರ್ಶ ಸಂವಿಧಾನ ಯಾವುದಕ್ಕೆ ಇಲ್ಲಿ ಕರಿತೀವಿ ಅನ್ನೋದು ಕೂಡ ಅಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ನೆಕ್ಸ್ಟ್ 4.5 ಸರ್ಕಾರದ ವಿಧಗಳು. ಸರ್ಕಾರದ ವಿಧಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ನೆಕ್ಸ್ಟ್ 4.5 ಸರ್ಕಾರದ ವಿಧಗಳು. ಮೇನ್ 4.5 ಸರ್ಕಾರದ ವಿಧಗಳು. ಅದರಲ್ಲಿ ಕೆಲವಿಷ್ಟು ಪಾಯಿಂಟ್ಗಳದಾವು. ಮೊದಲನೇ ಪಾಯಿಂಟ್ ಪ್ರಜಾಸತ್ತಾತ್ಮಕ ಸರ್ಕಾರ, ನಿರಂಕುಶತ್ವ ಸರ್ಕಾರದ ಅರ್ಥ ಮತ್ತು ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಪ್ರಜಾಸತ್ತಾತ್ಮಕ ಸರ್ಕಾರ ಅಂತ ಯಾವ್ದು ಕರಿತೀವಿ, ನಿರಂಕುಶತ್ವ ಸರ್ಕಾರ ಅಂತ ಯಾವ್ದು ಕರಿತೀವಿ, ಅದರ ಅರ್ಥ ಮತ್ತು ಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ಮಾಡುವುದು. ನೆಕ್ಸ್ಟ್ ಸಂಸದೀಯ ಮತ್ತು ಅಧ್ಯಕ್ಷೀಯ ಸರ್ಕಾರದ ಬಗ್ಗೆ ಅಧ್ಯಯನ ಮಾಡುವುದು. ಸಂಸದೀಯ ಸರ್ಕಾರ ಅಂತ ಯಾವ್ದು ಕರಿತೀವಿ ಮತ್ತು ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಅಂತ ಯಾವ್ದು ಕರಿತೀವಿ ಅನ್ನೋದು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ಇನ್ನು ಈ ಏಕಾತ್ಮಕ ಮತ್ತು ಸಂಯುಕ್ತಾತ್ಮಕ ಸರ್ಕಾರಗಳ ಬಗ್ಗೆ ಅಧ್ಯಯನವನ್ನು ಮಾಡುವುದು. ಏಕಾತ್ಮಕ ಅನ್ನೋದು ಯಾವುದು ಕರಿತೀವಿ ಮತ್ತು ಸಂಯುಕ್ತಾತ್ಮಕ
ಸರ್ಕಾರ ಅಂತ ಯಾವ ಕರಿತೀವಿ ಅನ್ನೋದು ಇಲ್ಲಿ ಅಧ್ಯಯನವನ್ನು ಅಂದ್ರೆ ಯಾವ ಅಂದ್ರೆ 4.5 ಅಲ್ಲಿ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಇನ್ನು ಯುನಿಟ್ 5 ಅಂದ್ರೆ ಚಾಪ್ಟರ್ 5 ಘಟಕ 5 ಇದು ಭಾರತದ ಸಂವಿಧಾನ. ನೋಡಿ ಈ ಒಂದು ಚಾಪ್ಟರ್ನಲ್ಲಿ ಯಾವ ವಿಷಯಗಳನ್ನು ಅಧ್ಯಯನ ಮಾಡಬೇಕು ನೋಡಿ. 5.1 ಸಂವಿಧಾನದ ರಚನಾ ಸಮಿತಿಯ ಬಗ್ಗೆ ಅಧ್ಯಯನ ಮಾಡು. ಸಂವಿಧಾನದ ರಚನಾ ಸಮಿತಿಯ ಬಗ್ಗೆ ಅಧ್ಯಯನವನ್ನು ಮಾಡು. ನೆಕ್ಸ್ಟ್ 5.2 ಕರಡು ಸಮಿತಿಯ ಬಗ್ಗೆ ಕೂಡ ಇಲ್ಲಿ ನಾವು ಅಧ್ಯಯನವನ್ನು ಮಾಡುವುದು. 5.3 ಭಾರತ ಸಂವಿಧಾನದ ಪೂರ್ವ ಪೀಠಿಕೆ, ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯ ಬಗ್ಗೆ ಕೂಡ ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಅಂದ್ರೆ ಯಾವ ರೀತಿ ಪೂರ್ವ ಪೀಠಿಕೆಯನ್ನು ಅಳವಡಿಸಿದ್ದಾರೆ ಎಂಬುದು ಕೂಡ ಇಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. 5.4 ಭಾರತ ಸಂವಿಧಾನದ ಮೂಲ ತತ್ವಗಳು, ಭಾರತ ಸಂವಿಧಾನದ ಮೂಲ ತತ್ವಗಳ ಬಗ್ಗೆ ಕೂಡ ನಾವು ಏನು ಮಾಡಬೇಕಾಗ್ತದೆ, ಅಧ್ಯಯನವನ್ನು ಮಾಡಬೇಕಾಗ್ತದೆ. ಇನ್ನು 5.5 ಭಾರತೀಯ ಪೌರರ ಮೂಲಭೂತ ಹಕ್ಕುಗಳು, ಭಾರತೀಯ ಪೌರರ ಮೂಲಭೂತ ಹಕ್ಕುಗಳು ಹಾಗೂ ಮೂಲಭೂತ ಕರ್ತವ್ಯಗಳು ಅದರ ಜೊತೆಗೆ RTE ಎಂಬ ವಿಷಯದ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತದೆ. ಇನ್ನು ಯುನಿಟ್ 6 ಅಂದರೆ ಘಟಕ 6 ಇಲ್ಲಿ ಶಾಸಕಾಂಗ ಅಂದರೆ ಘಟಕ 6 ಯಾವುದು ಅಂದರೆ ಶಾಸಕಾಂಗ ಅಂತ ಯಾವ ಕರಿತೀವಿ ಅನ್ನೋದು ಕೂಡ ಇಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಇನ್ನು 6.1 ಅದರ ಅರ್ಥ ಮತ್ತು ಮಹತ್ವದ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ಅಂದರೆ ಶಾಸಕಾಂಗದ ಅರ್ಥ ಮತ್ತು ಮಹತ್ವದ ಬಗ್ಗೆ ಇಲ್ಲಿ 6ನೇ ಚಾಪ್ಟರ್ನಲ್ಲಿ ಅಧ್ಯಯನವನ್ನು ಮಾಡಬೇಕಾಗ್ತದೆ. 6.2 ಭಾರತದಲ್ಲಿ ಶಾಸಕಾಂಗ ನೋಡಿ. 6.2 ಇದು ಒಂದು ಮೇನ್ ಪಾಯಿಂಟ್. ಭಾರತದಲ್ಲಿ ಶಾಸಕಾಂಗ ಯಾವ ರೀತಿಯ ಶಾಸಕಾಂಗ ಹೊಂದಿದೆ ಎಂಬುದು ಇಲ್ಲಿ ನಾವು ಮೇನ್ ಚಾಪ್ಟರಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಅಂದರೆ ಭಾರತದಲ್ಲಿ ಶಾಸಕಾಂಗ ಯಾವ ರೀತಿಯ ಶಾಸಕಾಂಗ ಹೊಂದಿದೆ ನೋಡಿ. ಕೇಂದ್ರ ಶಾಸಕಾಂಗ, ಇಲ್ಲಿ ಲೋಕಸಭೆ ರಾಜ್ಯಸಭೆ ಅದರ ರಚನೆ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ಅಂದರೆ ಕೇಂದ್ರ ಶಾಸಕಾಂಗ ಅಂದರೆ ನಾವು ದೆಹಲಿಯಲ್ಲಿ ನಡೆಯುವಂಥ ಸರ್ಕಾರಕ್ಕೆ ಕೇಂದ್ರ ಶಾಸಕಾಂಗ ಅಂತ ಹೇಳಿ ಕರಿತೀವಿ. ಅಲ್ಲಿ ಲೋಕಸಭೆ ಅಂದರೆ ದೆಹಲಿಯಲ್ಲಿ ಇರುವಂತಹ ಕರ್ನಾಟಕದಲ್ಲಿ ವಿಧಾನಸಭೆ ಹೊಂದಿದಂತೆ ದೆಹಲಿಯಲ್ಲಿ ಲೋಕಸಭೆ ಅಂದರೆ ಇಲ್ಲಿ ಯಾವ ಸದಸ್ಯರು ಒಳಗೊಂಡಿರ್ತಕ್ಕ ಅಂದರೆ MPಗಳು ಅಂದರೆ ಪ್ರತಿಯೊಂದು ಜಿಲ್ಲಾದಿಂದ ನಾವು MPಗಳನ್ನು ಆಯ್ಕೆ ಮಾಡಿ ಎಲ್ಲಿಗೆ ಕಳಿಸ್ತೀವಿ ಅಂದ್ರೆ ದೆಹಲಿ ಕಳಿಸ್ತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಕೇಂದ್ರ ಶಾಸಕಾಂಗದ ಸದಸ್ಯ ಅಥವಾ MP ಅಂತ ಹೇಳಿ ಕರಿತೀವಿ. ಅಂದ್ರೆ ಕೇಂದ್ರ ಶಾಸಕಾಂಗ ಲೋಕಸಭೆ ರಾಜ್ಯಸಭೆ ಅಂದ್ರೆ ಅಲ್ಲಿ ಕೂಡ ಎರಡು ಸದನಗಳು ತಮ್ಮ ಕಾರ್ಯಗಳನ್ನು ಮಾಡ್ತಾವೆ, ಒಂದು ಲೋಕಸಭೆ ಮತ್ತೊಂದು ರಾಜ್ಯಸಭೆ. ಈ ಲೋಕಸಭೆ ಮತ್ತು ರಾಜ್ಯಸಭೆಯ ರಚನೆ ಯಾವ ರೀತಿ ಆಗುತ್ತದೆ ಮತ್ತು ಅದರ ಅಧಿಕಾರ ಯಾವ ರೀತಿ ಆಗ್ತದೆ ಹಾಗೂ ಅದರ ಕಾರ್ಯಗಳು ಏನೆನ್ನುವುದು ಕೂಡ ಇಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ರಾಜ್ಯ ಶಾಸಕಾಂಗ, ರಾಜ್ಯ ವಿಧಾನಸಭೆ ಮತ್ತು ರಾಜ್ಯ ವಿಧಾನ ಪರಿಷತ್ ಅದರ ರಚನೆ ಹಾಗೂ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡಿ. ರಾಜ್ಯ ಶಾಸಕಾಂಗ ಅಂದರೆ ಇದು ಪ್ರತಿಯೊಂದು ರಾಜ್ಯದಲ್ಲಿ ಹೊಂದಿರುವಂಥ ಒಂದು ಸದನ. ಅಂದರೆ ರಾಜ್ಯ ಶಾಸಕಾಂಗ ತನ್ನದೇ ರಾಜ್ಯದಲ್ಲಿ ಒಂದು ಸದನವನ್ನು ಹೊಂದಿರುತ್ತದೆ, ಅದಕ್ಕೆ ನಾವು ರಾಜ್ಯ ಶಾಸಕಾಂಗ ಅಂತ ಹೇಳಿ ಕರಿತೀವಿ. ಆ ರಾಜ್ಯ ಶಾಸಕಾಂಗ ಜೊತೆಗೆ ವಿಧಾನ ಪರಿಷತ್ತು ಕೂಡ ಇಲ್ಲಿ ಏನಾಗಿದೆ, ರಚನೆಯಾಗಿದೆ. ಅಂದ್ರೆ ರಾಜ್ಯ ಲೋಕಸಭೆಯಲ್ಲಿ
ಯಾವ ರೀತಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಸದನಗಳನ್ನು ಕಾರ್ಯನಿರ್ವಹಿಸುತ್ತವೆಯೋ ಕೇಂದ್ರದಲ್ಲಿ, ಅದೇ ರೀತಿ ರಾಜ್ಯದಲ್ಲಿ ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಈ ಎರಡೂ ಸದನಗಳು ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆ. ಹಾಗಾಗಿ ಈ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತದ ರಚನೆ ಯಾವ ರೀತಿಯಾಯಿತು, ಅದರ ಅಧಿಕಾರ ಯಾವ ರೀತಿ ನಡೆಸುತ್ತದೆ ಹಾಗೂ ಅದರ ಕಾರ್ಯಗಳು ಯಾವ್ಯಾವ ಅನ್ನೋದು ಇಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಈ ಶಾಸನ ರಚನಾ ವಿಧಾನ ನೋಡಿ. ಶಾಸನ ರಚನಾ ವಿಧಾನ, ಶಾಸನ ಅಂತ ಯಾವಾಗ ಕರಿತೀವಿ ಅಂದ್ರೆ ನಾವು ಕಾನೂನುಗಳು ಯಾವ ರೀತಿ ರಚನೆಯನ್ನ ಮಾಡುತ್ತಾರೆ ಅನ್ನೋದು ಕೂಡ ಇಲ್ಲಿ ಅಧ್ಯಯನವನ್ನ ಮಾಡಬೇಕಾಗ್ತದೆ. ಶಾಸನ ಶಾಸನ ಅಂತೇಳಿ ಕಾನೂನುಗಳಿಗೆ ಶಾಸನ ಅಂತೇಳಿ ಕರಿತೀವಿ ನಾವು. ಶಾಸನ ಅಂದ್ರೆ ಕಂಚಿದಾಗಬೇಡ ಅಂದ್ರೆ ಶಾಸನಗಳು ಅಂದ್ರೆ ಕಾನೂನುಗಳು. ಆ ಕಾನೂನುಗಳಿಗೆ ಏನಂದ್ರೆ ಶಾಸನ ರಚನಾ ವಿಧಾನ ಯಾವ ರೀತಿ ಅದನ್ನ ಜಾರಿಗೆ ತರ್ತಾರ ಅನ್ನೋದು ಇಲ್ಲಿ ಅಧ್ಯಯನವನ್ನ ಮಾಡಬೇಕಾಗ್ತದೆ. ಇನ್ನು ಯುನಿಟ್ ಸೇವಾ ಘಟಕ ಏಳು, ಇಲ್ಲಿ ಘಟಕ ಏಳರಲ್ಲಿ ಯಾವ ಪಾಠ ಬರುತ್ತಪ್ಪ ಅಂದ್ರೆ ಕಾರ್ಯಾಂಗ ನೋಡಿ. ಇಲ್ಲಿ ನಮ್ಮ ಭಾರತದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇವು ಮೂರು ಕಂಡಿದ್ದಂತೆ ಒಂದಕ್ಕೊಂದು ಏನಿರ್ತಪ್ಪ ಅಂದ್ರೆ ಹೊಂದಾಣಿಕೆ ಇರ್ತವೆ. ಅಂದ್ರೆ ಶಾಸಕಾಂಗ ಶಾಸನಗಳನ್ನು ರಚಿಸ್ತದೆ, ಕಾರ್ಯಾಂಗ ಅದನ್ನ ಕಾರ್ಯರೂಪಕ್ಕೆ ತರ್ತದ. ಏಳನೇ ಚಾಪ್ಟರ್ ಯಾವ್ದು ಅಂದ್ರೆ ಅದು ಕಾರ್ಯಾಂಗ. ಕಾರ್ಯಾಂಗದ ವಿಷಯಗಳು ಯಾವ್ಯಾವ ಅಂದ್ರೆ ಇಲ್ಲಿ 7.1 ಕಾರ್ಯಾಂಗದ ಅರ್ಥ ಮತ್ತು ಮಹತ್ವ. ಕಾರ್ಯಾಂಗದ ಅರ್ಥ ಮತ್ತು ಮಹತ್ವದ ಬಗ್ಗೆ ನಾವು 7.1 ಅಧ್ಯಯನವನ್ನ ಮಾಡಬೇಕು. 7.2 ಭಾರತದಲ್ಲಿ ಕಾರ್ಯಾಂಗ ನೋಡಿ. ಭಾರತದಲ್ಲಿ ಕಾರ್ಯಾಂಗ 7.2 ಭಾರತದಲ್ಲಿ ಕಾರ್ಯಾಂಗ, ಅದರಲ್ಲಿ ರಾಷ್ಟ್ರಪತಿ. ರಾಷ್ಟ್ರಪತಿ ಚುನಾವಣೆ ಅಧಿಕಾರಾವಧಿ ಪದಚ್ಯುತಿ ಅಧಿಕಾರ ಮತ್ತು ಕಾರ್ಯಗಳು ನೋಡಿ. ಅಂದ್ರೆ ರಾಷ್ಟ್ರಪತಿಯ ಚುನಾವಣೆ ಯಾವ ರೀತಿ ಆಗುತ್ತದೆ ಮತ್ತು ಅವರ ಅಧಿಕಾರಾವಧಿ 8 ಮತ್ತು ಅವರು ಏನಾದರೂ ತಪ್ಪುಗಳನ್ನು ಮಾಡಿದರೆ ಪದಚ್ಯುತಿ ಯಾವ ರೀತಿ ಪದಚ್ಯುತಿಯನ್ನು ಮಾಡಲಾಗುತ್ತದೆ ಹಾಗೂ ಅವರ ಕಾರ್ಯಗಳ ಬಗ್ಗೆ ಇಲ್ಲಿ ನಾವು ಅಧ್ಯಯನವನ್ನು ಮಾಡಲಾಗುತ್ತದೆ ಅಂದ್ರೆ ಮಾಡಬೇಕಾಗ್ತದೆ. ಅಂದ್ರೆ ರಾಷ್ಟ್ರಪತಿಯ ಚುನಾವಣೆ ಯಾವ್ಯಾವ ಸದನದ ಸದಸ್ಯರು ಸೇರಿ ಆಯ್ಕೆ ಮಾಡುತ್ತಾರೆ ಅಂದ್ರೆ ಅವರ ಚುನಾವಣೆಯ ಪ್ರಕ್ರಿಯೆ ಯಾವ ರೀತಿ ಆಗುತ್ತದೆ ಅನ್ನೋದು ಇಲ್ಲಿ ಅಧ್ಯಯನವನ್ನ ಮಾಡಬಹುದು. ನೆಕ್ಸ್ಟ್ ಉಪರಾಷ್ಟ್ರಪತಿ ಅಂದ್ರೆ ರಾಷ್ಟ್ರಪತಿಯ ಚುನಾವಣೆ ಯಾವ ರೀತಿ ಆಗುತ್ತೆ ಅದೇ ರೀತಿ ಉಪರಾಷ್ಟ್ರಪತಿಯ ಚುನಾವಣೆ ಕೂಡ ಆಗುತ್ತೆ. ಅವರ ಅಧಿಕಾರಾವಧಿ ಅವರ ಪದಚ್ಯುತಿ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಅಧ್ಯಯನವನ್ನು ಮಾಡುವುದು. ನೆಕ್ಸ್ಟ್ ಈ ಪ್ರಧಾನಮಂತ್ರಿ ಮತ್ತು ಮಂತ್ರಿ ಮಂಡಲ ಅಧಿಕಾರ ಮತ್ತು ಕಾರ್ಯಗಳು ಅಂದ್ರೆ ಇಲ್ಲಿ ಪ್ರಧಾನಮಂತ್ರಿಯ ಆಯ್ಕೆ ಹೇಗಾಗುತ್ತೆ, ಪ್ರಧಾನಮಂತ್ರಿ ಆಯ್ಕೆ ಆದಿಂದ ಮಂತ್ರಿ ಮಂಡಲ ಹೇಗೆ ರಚನೆ ಮಾಡುತ್ತಾರೆ ಮತ್ತು ಅದರ ಅಧಿಕಾರಾವಧಿ 8 ಹಾಗೂ ಅವರ ಕಾರ್ಯಗಳು ಯಾವ್ಯಾವ ಅನ್ನೋದು ಈ ಎಂಬ ಒಂದು ವಿಷಯದಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ನೆಕ್ಸ್ಟ್ 7.3 ರಾಜ್ಯ ಕಾರ್ಯಾಂಗ ಅಂದ್ರೆ ರಾಜ್ಯ ಕಾರ್ಯಾಂಗ ಅಂತೇಳಿ ಯಾವ ಕರಿತೀವಿ. ಇಲ್ಲಿ ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ರಾಜ್ಯಪಾಲರು ಒಳಗೊಂಡಿರ್ತದೆ. ಅಂದ್ರೆ ನೋಡ್ರಿ ಓದೊಳಗೆ ಸ್ಪಷ್ಟವಾಗಿ ಕೊಟ್ಟುಬಿಟ್ಟಾನ, ರಾಜ್ಯಪಾಲರು ಅವರ ನೇಮಕ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಅಧ್ಯಯನವನ್ನು ಮಾಡುದು. ರಾಜ್ಯ ಕಾರ್ಯಾಂಗದಲ್ಲಿ ರಾಜ್ಯಪಾಲರ ಅಧಿಕಾರ ಮತ್ತು ನೇಮಕ ಅವರ ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡುವುದೇ ರಾಜ್ಯ ಕಾರ್ಯಾಂಗ. ಇಲ್ಲಿ ಕೂಡ ಏನಂತಂದ್ರೆ ಮುಖ್ಯಮಂತ್ರಿ ಮತ್ತು ಮಂತ್ರಿ ಮಂಡಲ ಅಧಿಕಾರ ಮತ್ತು ಕಾರ್ಯಗಳು ಅಂದ್ರೆ ಲೋಕಸಭೆಯಲ್ಲಿ ಯಾವ ರೀತಿಯ ರಚನೆ ಹೊಂದಿದೆಯೋ ಅದೇ ರೀತಿ ಕೂಡ
ರಾಜ್ಯದಲ್ಲಿಯೂ ಕೂಡ ಲೋಕಸಭೆಯಂತೆಯೇ ಏನಾಗ್ಯವು ವಿಧಾನಸಭೆಗಳನ್ನು ಒಳಗೊಂಡವು. ಅಲ್ಲಿಯೂ ಕೂಡ ಏನಾಗಪ್ಪ ಅಂದ್ರೆ ಕೇಂದ್ರ ಕಾರ್ಯಾಂಗದಂತೆಯೇ ರಾಜ್ಯ ಕಾರ್ಯಾಂಗ ಕೂಡ ಕಾರ್ಯವನ್ನು ನಿರ್ವಹಿಸುತ್ತದೆ. ಇನ್ನು ಯೂನಿಟ್ 8 ಘಟಕ 8 ಇದು ಯಾವಪ್ಪ ಅಂದ್ರೆ ನ್ಯಾಯಾಂಗ ನೋಡ್ರಿ. 6ನೇ ಘಟಕ ಶಾಸಕಾಂಗ, 7ನೇ ಘಟಕ ಕಾರ್ಯಾಂಗ, 8ನೇ ಘಟಕ ನ್ಯಾಯಾಂಗ. ಅಂದ್ರೆ 6ನೇ ಘಟಕ ಶಾಸಕಾಂಗ ಅಂದ್ರೆ ಶಾಸನಗಳನ್ನ ರಚನೆ ಮಾಡುತ್ತದೆ. ಕಾರ್ಯಾಂಗ 7ನೇ ಘಟಕ ಕಾರ್ಯಾಂಗ ಅದು ಕಾರ್ಯರೂಪಕ್ಕೆ ತರುತ್ತದೆ. ಇನ್ನ 8ನೇ ಘಟಕ ನ್ಯಾಯಾಂಗ ಈ ಕಾರ್ಯಾಂಗ ಜಾರಿಗೆ ತಂದಂತಹ ಏನಾದರೂ ಕಾನೂನುಗಳಲ್ಲಿ ಸಮಸ್ಯೆಗಳಿದ್ರೆ ಅದನ್ನ ಅರ್ಥೈಸುವಂತ ಕಾರ್ಯ ಯಾವ್ದು ಮಾಡ್ತಪ್ಪ ಅಂದ್ರೆ ಅದು ನ್ಯಾಯಾಂಗ ಮಾಡ್ತದೆ. ನ್ಯಾಯಾಂಗದ ಬಗ್ಗೆ ಅಧ್ಯಯನವನ್ನ ಮಾಡುವುದು. 8.1 ಅರ್ಥ ಮತ್ತು ಮಹತ್ವ. 8.1 ಅರ್ಥ ಮತ್ತು ಮಹತ್ವ. 8.2 ಭಾರತದಲ್ಲಿ ನ್ಯಾಯಾಂಗ. ಭಾರತದಲ್ಲಿ ನ್ಯಾಯಾಂಗ ಅದರಲ್ಲಿ ಅಂತ ಬರ್ತಾ ಸರ್ವೋಚ್ಚ ನ್ಯಾಯಾಲಯದ ನಿಯಮಕ ಅಧಿಕಾರಾವಧಿ ಸವಲತ್ತುಗಳು ಅರ್ಹತೆಗಳು ಪದಚ್ಯುತಿ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕಾಗುತ್ತದೆ. ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಯಾವ ರೀತಿ ಸ್ಥಾಪನೆಯಾಯಿತು, ಅದರ ಅಧಿಕಾರಾವಧಿ ಎಷ್ಟು ವರ್ಷಗಳದ್ದು ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಯಾವ ರೀತಿಯ ಸವಲತ್ತುಗಳನ್ನು ಒದಗಿಸಿಕೊಟ್ಟದ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಇರಬೇಕಾದಂತಹ ಅರ್ಹತೆಗಳು ಯಾವುವು ಮತ್ತು ಅವರು ಏನಾದರೂ ತಪ್ಪುಗಳನ್ನು ಮಾಡಿದರೆ ಅವರನ್ನು ಯಾವ ರೀತಿ ಪದಚ್ಯುತಿಗೊಳಿಸಲಾಗುತ್ತದೆ ಮತ್ತು ಅವರ ಒಮ್ಮೆ ನೇಮಕಾದ ನಂತರ ಎಷ್ಟು ವರ್ಷ ಅಧಿಕಾರಾವಧಿಯನ್ನು ಮಾಡಬಹುದು ಮತ್ತು ಅವರ ಕಾರ್ಯಗಳ ಬಗ್ಗೆ ಇಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅಂತ ಯಾವ್ದು ಕರಿತೀವಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳಿ ಕರಿತೀವಿ. ಇನ್ನ ಉಚ್ಚ ನ್ಯಾಯಾಲಯ ನೋಡ ಅಂದ್ರ ಇದು ಕೇಂದ್ರ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುವಂತಹ ನ್ಯಾಯಾಲಯಕ್ಕೆ ಸರ್ವೋಚ್ಚ ನ್ಯಾಯಾಲಯ ಅಂತ ಕರಿತೀವಿ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವಂತಹ ನ್ಯಾಯಾಲಯಕ್ಕೆ ನಾವು ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ ಅಂತ ಹೇಳಿ ಕರಿತೀವಿ. ಇದರ ಸ್ಥಾಪನೆ ಅಂದ್ರೆ ಇದರ ನೇಮಕ ಮತ್ತು ಇದರ ಅಧಿಕಾರಾವಧಿ ಸವಲತ್ತುಗಳು ಅರ್ಹತೆಗಳು ಪದಚ್ಯುತಿ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕಾಗುತ್ತದೆ. ಅಂದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯ ಅಧಿಕಾರ ಹಂಚಿಕೆಯಾಗಿದೆಯೋ ಅದೇ ರೀತಿ ಹೈಕೋರ್ಟ್ನಲ್ಲಿ ಕೂಡ ಏನಾಗಿರಪ್ಪ ಅಂದ್ರೆ ಅಧಿಕಾರದ ಹಂಚಿಕೆಯಾಗಿದೆ. ಅಂದ್ರೆ ಒಂದು ವೇಳೆ ನಮಗೆ ಯಾವುದಾದ್ರೂ ಒಂದು ಮೊಕದ್ದಮೆ ನಾವು ಹೈಕೋರ್ಟಿನಲ್ಲಿ ಸಲ್ಲಿಸಿದಾಗ ಅಲ್ಲಿ ಸೋಲಾದರೆ ನಾವು ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊಕದ್ದಮೆಯನ್ನ ದಾವೆಯನ್ನು ಹೂಡಿ ಅಲ್ಲಿ ನ್ಯಾಯವನ್ನು ಪರಿಹರಿಸಿಕೊಳ್ಳಬಹುದು. ಅಂದ್ರೆ ಇಲ್ಲಿ ನ್ಯಾಯಾಂಗದಲ್ಲಿ ಯಾವ್ಯಾವ ವಿಷಯಗಳನ್ನು ಅಧ್ಯಯನ ಮಾಡೋದಂದ್ರೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಹೈಕೋರ್ಟ್ ಉಚ್ಚ ನ್ಯಾಯಾಲಯಗಳ ಬಗ್ಗೆ ಅಧ್ಯಯನವನ್ನು ಮಾಡುವುದು. ಆ ನಂತರ 8.3 ಅಧೀನ ನ್ಯಾಯಾಲಯಗಳು ನೋಡ್ರಿ. ಅಧೀನ ನ್ಯಾಯಾಲಯಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದೆ. ಇಲ್ಲಿ ಯಾವ್ಯಾವ ಅಧೀನ ನ್ಯಾಯಾಲಯಗಳು ಅಂತ ಹೇಳಿ ಕರಿತಂದ್ರೆ ಜಿಲ್ಲಾ ನ್ಯಾಯಾಲಯಗಳು. ಜಿಲ್ಲಾ ನ್ಯಾಯಾಲಯಗಳಲ್ಲಿ ಕೂಡ ಎರಡು ನ್ಯಾಯಾಲಯಗಳು ಬರ್ತಾವ, ಒಂದು ಸಿವಿಲ್ ಮತ್ತು ಇನ್ನೊಂದು ಸೆಷನ್ಸ್ ನ್ಯಾಯಾಲಯಗಳು ಅಂತ ಹೇಳಿ ಬರ್ತಾವ. ಇವುಗಳ ಬಗ್ಗೆ ಅಧ್ಯಯನ ಮಾಡೋದು. ನೆಕ್ಸ್ಟ್ ಕಂದಾಯ ನ್ಯಾಯಾಲಯಗಳು. ಕಂದಾಯ ನ್ಯಾಯಾಲಯಗಳು ಬರ್ತಾವ, ಇವುಗಳ ಬಗ್ಗೆ ಅಧ್ಯಯನ ಮಾಡೋದು. ನೆಕ್ಸ್ಟ್ ಗ್ರಾಹಕರ ನ್ಯಾಯಾಲಯ. ಗ್ರಾಹಕರ ನ್ಯಾಯಾಲಯ ಕೂಡ ಅಂದ್ರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಮೋಸ ಮಾಡಿದ್ರೆ ತೂಕದಲ್ಲಿ ಆಗಲಿ ಒಂದ್ ವೇಳೆ ಯಾವುದೇ ವ್ಯಾಪಾರ ಮಾಡೋದ್ರಲ್ಲಿ ಮೋಸ ಮಾಡಿದ್ರೆ ಅಲ್ಲಿ ಗ್ರಾಹಕರ ನ್ಯಾಯಾಲಯಕ್ಕೆ ನಾವು ಆ ವಿಷಯ ಸಲ್ಲಿಸಿ ಏನ್ ಮಾಡಬಹುದು ನ್ಯಾಯವನ್ನ
ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಕೌಟುಂಬಿಕ ನ್ಯಾಯಾಲಯಗಳು, ಈ ನೆಕ್ಸ್ಟ್ ಲೋಕ್ ಅದಾಲತ್ ನ್ಯಾಯಾಲಯಗಳು. ಅಂದ್ರೆ ಇಷ್ಟು ಈ ನ್ಯಾಯಾಂಗದಲ್ಲಿ ಅಧೀನ ನ್ಯಾಯಾಲಯಗಳಲ್ಲಿ ಏನಪ್ಪ ಅಂದ್ರೆ ವಿಷಯವನ್ನ ಒಳಗೊಂಡದ. ಇಷ್ಟು ವಿಷಯಗಳನ್ನ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದೆ. ಇನ್ನ ತೆಗೆದಿರುವಂತಹ ಪಠ್ಯಕ್ರಮ ಯಾವಪ್ಪ ಅಂದ್ರೆ ಇದನ್ನ ನೀವು ಬುಕ್ಸ್ ಇದ್ರೆ ಇದನ್ನ ಏನ್ ಮಾಡ್ರಿ ಬುಕ್ ನಲ್ಲಿ ಮಾರ್ಕ್ ಮಾಡ್ಕೊಂಡು ಬಿಡ್ರಿ. ಅಂದ್ರೆ ಈ ವಿಷಯವನ್ನ ಓದಲು ಹೋಗಬೇಡ್ರಿ, ಹೋಗಬೇಡ. ಅಂದ್ರೆ 8.4 ಅಂದ್ರೆ 8.4 ಸಾರ್ವಜನಿಕ ಹಿತಾಸಕ್ತಿ ಈ ಮೇನ್ ಪಾಯಿಂಟ್ ಅನ್ನ ತೆಗೆದು ಹಾಕಲಾಗಿದೆ. ಅಂದ್ರೆ ಒಂದು ಇಲಾಖೆಯಿಂದ ಈ ಒಂದು ಮೇನ್ ಪಾಯಿಂಟ್ ಏನ್ ಮಾಡಪ್ಪ ಅಂದ್ರೆ ಕಡಿತಗೊಳಿಸ್ತಾರೆ. ಅಂದ್ರೆ ಇಲ್ಲಿ ಯಾವ ಕೈ ಕಡಿತಗೊಳಿಸ್ತಾರೆ ಅಂದ್ರೆ ಸಮಯದ ಕೊರತೆ ಅಭಾವ ಇರೋದ್ರಿಂದ ಈ ಒಂದು ಪಾಯಿಂಟ್ ಅನ್ನ ತೆಗೆದು ಹಾಕಲಾಗಿದೆ. ಮತ್ತು 8.5 ಭಾರತದ ನ್ಯಾಯಾಂಗದ ಸ್ವತಂತ್ರ, ಭಾರತದ ನ್ಯಾಯಾಂಗದ ಸ್ವಾತಂತ್ರ್ಯ ಇದು ಕೂಡ ಏನ್ ಮಾಡ್ಯಾರ ತೆಗೆದು ಹಾಕಲಾಗದ. ಈ 8.8 ಚಾಪ್ಟರ್ ನಲ್ಲಿ ಈ ಎರಡು ಮೇನ್ ಪಾಯಿಂಟ್ಸ್ ಅನ್ನ ನೀವು ಮಾರ್ಕ್ ಮಾಡಿಕೊಳ್ಳಬೇಕು. ಯಾಕಪ್ಪ ಅಂದ್ರೆ ಇದು ಪಠ್ಯಕ್ರಮದಲ್ಲಿ ಅಳವಡಿಸಲಾಗಿಲ್ಲ, ಇದು ಪಠ್ಯಕ್ರಮದಿಂದ ತೆಗೆದು ಹಾಕಲಾಗಿದೆ. ನೆಕ್ಸ್ಟ್ 9 ಚಾಪ್ಟರ್ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಸಂಪೂರ್ಣ ಈ ಪುಸ್ತಕದ ಅಂದ್ರೆ ಇದು ಒಂದು ವರ್ಷದ ಮಟ್ಟಿಗೆ ಅದನ್ನ ಏನ್ ಮಾಡ್ಯಾರಪ್ಪ ಅಂದ್ರೆ ತೆಗೆದು ಹಾಕಲಾಗಿದೆ. ಅಂದ್ರೆ ಸಮಯದ ಅಭಾವದ ಕಾರಣ ಈ ಒಂದು ಚಾಪ್ಟರ್ ಏನ್ ಮಾಡ್ಯಾರ ತೆಗೆದು ಹಾಕಲಾಗಿದೆ. ಅಂದ್ರೆ ಒಟ್ಟಾರೆಯಾಗಿ ನಿಮಗ ಈ ವರ್ಷದಲ್ಲಿ 8 ಚಾಪ್ಟರ್ ಏನ್ ಮಾಡಕ್ಕೆ ಅಧ್ಯಯನವನ್ನ ಮಾಡಬೇಕಾಗ್ತದೆ. 8 ಚಾಪ್ಟರ್ದಲ್ಲಿ 8 ಚಾಪ್ಟರ್ ಅರ್ಧ ಅಂದ್ರೆ ಅರ್ಧ ವಿಷಯವನ್ನ ಇಲ್ಲಿ ಅಳವಡಿಸಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಏನ್ ಮಾಡುದು ರಾಜ್ಯಶಾಸ್ತ್ರವನ್ನ 8 ಚಾಪ್ಟರ್ ತನ ಅಧ್ಯಯನವನ್ನ ಮಾಡಬೇಕು. ಇಲ್ಲಿ ನಮ್ಮ ಮೊದಲನೇ ಅಧ್ಯಾಯ ಯಾವಾಗ ಬರ್ತಪ್ಪ ಅಂದ್ರೆ ರಾಜ್ಯಶಾಸ್ತ್ರ ಒಂದು ಅಧ್ಯಯನ. ನೋಡಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರೇ, ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅಂದ್ರ ಒಂದೊಂದು ಪುಸ್ತಕದಲ್ಲಿ ಈ ಮೊದಲನೇ ಚಾಪ್ಟರ್ ಒಂದ್ ಸ್ವಲ್ಪ ಏನಪ್ಪ ಅಂದ್ರೆ ಗೊಂದಲ ಏನ್ ಬಂದ್ ಮತ್ತೊಂದು ಬುಕ್ಸ್ ನಲ್ಲಿ ರಾಜ್ಯಶಾಸ್ತ್ರ ಒಂದು ಶಿಸ್ತಿಗಾಗಿ ಅಧ್ಯಯನ, ಇನ್ನೊಂದು ಪುಸ್ತಕದಲ್ಲಿ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅಂದ್ರ ಎರಡು ಒಂದೇ. ನೀವು ಇಲ್ಲಿ ಗೊಂದಲ ಮಾಡಿಕೊಳ್ಳಬೇಡಿ, ಎರಡು ವಿಷಯ ಒಂದೇ. ರಾಜ್ಯಶಾಸ್ತ್ರ ಅಧ್ಯಯನ ಅಂದ್ರೆ ಒಂದೇ, ರಾಜ್ಯಶಾಸ್ತ್ರ ಅಧ್ಯಯನ ಶಿಸ್ತಿಗಾಗಿ ಅಂದ್ರು ಒಂದೇ. ನೋಡ್ರಿ ಇಲ್ಲಿ ಈ ಚಾಪ್ಟರ್ ನಲ್ಲಿ ರಾಜ್ಯಶಾಸ್ತ್ರ ಅಂದ್ರೆ ಈ ಭೂಮಿಯ ಮೇಲೆ ಹಲವಾರು ವಿಸ್ಮಯಗಳು ಹಾಗೂ ಬದಲಾವಣೆಗಳು ಹಾಗೂ ಮತ್ತು ಏನಪ್ಪ ಅಂದ್ರೆ ಬೆಳವಣಿಗೆಯನ್ನು ಕಂಡಿದೆ. ಅಂದ್ರ ಈ ಭೂಮಿಯ ಮೇಲೆ ಹಲವಾರು ವಿಸ್ಮಯಗಳು ನಾವು ಕಾಣ್ತಾ ಇದ್ದೀವಿ. ಮತ್ತು ಮಾನವನು ತನ್ನ ಅಂದ್ರ ಮಾನವ ತನ್ನ ಏನಪ್ಪ ಅಂದ್ರೆ ಅನ್ವೇಷಣೆಗಾಗಿ ಮಾನವ ತನ್ನ ನಿರಂತರ ಅನ್ವೇಷಣೆಗಾಗಿ ಸತ್ಯ ಶೋಧನೆಗಳನ್ನ ಏನ್ ಮಾಡಕ್ಕನ್ನ ಇಲ್ಲಿ ದಿನಾಲೂ ದಿನ ಪ್ರತಿಕೂಲ ಪ್ರಯೋಗಗಳನ್ನ ಮಾಡಕ್ಕನ್ನ. ಅಂದ್ರೆ ಈ ಭೂಮಿಯ ಮೇಲೆ ವಿಸ್ಮಯಗಳು ಏನದಪ್ಪ ಅಂದ್ರೆ ಸೃಷ್ಟಿಯಾಗ್ಯಾವ. ಅಂದ್ರೆ ಮಾನವನು ತನ್ನ ಬೆಳವಣಿಗೆ ವಿಕಾಸ ಬೆಳವಣಿಗೆ ನಿರಂತರವಾಗಿ ಏನ್ ಮಾಡಕತ್ತಂತಂದ್ರೆ ಸತ್ಯ ಶೋಧನೆಗಳ ಮುಖಾಂತರ ಅವುಗಳನ್ನ ಶೋಧನೆಗಳ ಮುಖಾಂತರ ಏನ್ ಮಾಡಕತ್ತ ನಾವು ಪ್ರಾರಂಭ ಮಾಡೋಣ. ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ ಹುಟ್ಟು ಬೆಳವಣಿಗೆ ಯಾವ ರೀತಿಯಾಗಿದೆ ಅನ್ನೋದು ಆಶ್ಚರ್ಯ ಆಗ್ಯದ. ಅಂದ್ರೆ ಇವುಗಳ ಬಗ್ಗೆ ಸತ್ಯ ಶೋಧನೆಗಳನ್ನು ತಿಳಿದುಕೊಳ್ಳಲು ನಿರಂತರವಾಗಿ ಹವಣಿಸುತ್ತಿದ್ದಾನೆ. ಈ ಪ್ರಯತ್ನದಲ್ಲಿ ಅವನಿಗೆ ತಿಳಿಲಾರದಷ್ಟು ಸಾಕಷ್ಟು ಏನಪ್ಪ ಅಂದ್ರೆ ಅಚ್ಚರಿಯ ವಿಷಯಗಳು ಈ ಒಂದು ಅಧ್ಯಯನದಲ್ಲಿ ಏನಾಗ್ಯದ ನಾವು ನೋಡ್ಬೋದು. ಅಂದ್ರೆ ಅವನಿಗೆ ನಿಲುಕಲಾರದಷ್ಟು ವಿಜ್ಞಾನಕ್ಕೆ ನಿಲುಕಲಾರದಷ್ಟು ಎತ್ತರದಲ್ಲಿ ಬೆಳೆದುಕೊಳ್ತಾನೆ ಮಾನವ. ಅಂದ್ರೆ ಸಂಶೋಧನೆಗಳ ಮುಖಾಂತರ ಎತ್ತರಕ್ಕೆ ಇವತ್ತ ಮಾನವ ಏನಾಗ್ಯದ
ಬೆಳೆದಿದ್ದಾನ ಅಂತ ಇಲ್ಲಿ ನಾವು ಹೇಳಬಹುದು. ಇದರ ಒಂದನೇ ಅಧ್ಯಾಯ ನಾಳೆ ನಾವು ಏನು ಮಾಡೋಣ, ಈಗ ಪ್ರಾರಂಭ ಮಾಡೋಣ. ಇವತ್ತ ನೀವು ಕಡ್ಡಾಯವಾಗಿ ಎಲ್ಲರೂ ಪುಸ್ತಕ ಇದ್ರೆ ಪುಸ್ತಕದಲ್ಲಿ ಆ ಸಿಲೆಬಸ್ಸನ್ನು ಏನು ಮಾಡ್ತೀರಿ, ಮಾರ್ಕ್ ಮಾಡ್ತೀರಿ. ಪುಸ್ತಕ ಇಲ್ಲದವರು ನೋಟ್ಬುಕ್ಕದಲ್ಲಿ ಸಿಲೆಬಸ್ಸನ್ನು ಬರೆದಿಟ್ಟುಕೊಳ್ಳಿ. ಅಂದರೆ ನಿಮಗೆ ಯಾವ್ಯಾವ ಪಾಠಗಳನ್ನು ಓದಬೇಕೆಂಬುದು ಇಲ್ಲಿ ಮನವರಿಕೆಯಾಗುತ್ತದೆ. ಇಷ್ಟು ಹೇಳಿ ಇಲ್ಲಿಗೆ ಚಾಪ್ಟರ್ ಕ್ಲೋಸ್ ಮಾಡೋಣ. ಮುಂದೆ ನಾಳೆ ಪಾಠದ ಬಗ್ಗೆ ನಾವು ಗಮನ ಹರಿಸೋಣ. ಹಾಂ ಬರ್ರಿ ಬರ್ರಿ. ಒಂದು ಮಾಡಿರಿ ಎಲ್ಲಪ್ಪ.